ಏನಾಗಿದೆ ಅಂದರೆ ಒಂದು ಪೆಕ್ಯುಲಿಯರ್ ಸೀನ್ ಸಿನಿಮಾಲಿ ನೀವು ನೋಡಬೇಕಂದ್ರೆ ಆ ಒಂದು ಹೀರೋಗೆ ಆ ಕಾಲಭೈರವಗೆ ಮತ್ತು ಆ ಶ್ವಾನಾಗೆ ಒಂದು ಸಂಬಂಧ, ಕರ್ಗಿಗೆ ಒಂದು ಸಂಬಂಧ. ಈ ಸಂಬಂಧ ಹೆಂಗೆ ತೋರಿಸುತ್ತೆ ಅಂದರೆ ನಾಯಿ ಬಂದು ಚಿಕ್ಕ ವಯಸ್ಸಲ್ಲೇ ಅದು ಸ್ಟಾರ್ಟಿಂಗಲ್ಲೇ ಸಾಯಿಸ್ಬಿಟ್ಟಿರ್ತಾರೆ. ಅಂದರೆ ಕಾಲಭೈರವ ಒಂದು ಒಂದು ಇವರೇ ಒಂದು ದೇವರು, ಇವರು ಇವ್ರಿಗೆಲ್ಲ ಒಂದು ಮನೆ ದೇವರು ಅಂತ ಏನು ಹೇಳ್ತೀವೋ ಕಾಲಭೈರವ ಬಂದು ಮನೆ ದೇವರು. ಆ ಮನೆ ದೇವರಿಗೆ ಶ್ವಾನ ಯಾರು, ಶ್ವಾನ ಬಂದು ವಾಹನ. ಸೊ ಇವರು ಈ ಒಂದು ಸೆಂಟಿಮೆಂಟಲ್ ನಡೀತಾ ಇರುತ್ತೆ. ಈ ಹುಡುಗ ಬಂದು ಅಲ್ಲಿ ಕೆಲವರು ದೊಡ್ಡ ವರ್ಗದವ್ರು ಬಂದು ಇವನ್ನ ಇದು ಮಾ ಹೊಡೆದು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿರ್ತಾರೆ, ಟ್ರೈನ್ ಬರ್ತಾ ಇರುತ್ತೆ ಸಾಯಿಸೋಕೆ. ಆವಾಗ ಏನಾಗುತ್ತೆ, ಕಾಲಭೈರವ ರೂಪದಲ್ಲಿ ಆ ರೂಪ ತಗೊಂಡು ನಾಯಿ ಶ್ವಾನ ಒಳಗೋಗಿ ಆ ಶ್ವಾನ ಓಡಿ ಬರುತ್ತೆ ಟ್ರೈನ್ ಬರೋಕ್ಕಿಂತ. ಇವಾಗ ಎಲ್ಲ ಸಿನಿಮಾಲ್ಲಿ ಟ್ರೈನ್ ಬಂದರೆ ರೈಲ್ವೆ ಅವ್ನು ಬಂದು ಹಿಂಗೆ ಮಾಡ್ತಾನೆ, ಆಮೇಲೆ ಯಾರೋ ಹೀರೋ ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ, ಹೀರೋಯಿನ್ ಬಂದು ಟ್ರ್ಯಾಕ್ ಹಾಕ್ಬಿಟ್ಟು ರೆಡ್ ಫ್ಲಾಗ್ ತೋರಿಸ್ತಾಳೆ, ಅದೆಲ್ಲ ದೊಡ್ಡ ದೊಡ್ಡ ಮಾಡಿದ್ದಾರೆ. ಆದರೆ ನಮ್ಮ ಸಿನಿಮಾ ವಿಭಿನ್ನ, ಆತ್ಮ ಬರುತ್ತೆ, ಆತ್ಮ ಹಂಗೆ ಬಂದು ಮಳಿಗೆ ರೋಲ್ನ ಹಿಂಗೆ ನಕ್ಕುತ್ತೆ, ಅದು ಎಪ್ಸುತ್ತೆ, ಅದು ನಕ್ಕುತ್ತೆ. ನಕ್ಕಿದ ತಕ್ಷಣ ಅವನಿಗೆ ಫೀಲ್ ಆಗುತ್ತೆ, ಅವಾಗ ಅವನಿಗೆ ಎಚ್ಚರಿಕೆ ಆಗುತ್ತೆ, ಅಯ್ಯೋ ನಾನು ಎಲ್ಲಿದ್ದೀನಪ್ಪ ಅಂತ. ಅವಾಗ ಟ್ರೈನ್ ಸೌಂಡ್ ಒಂದು ಹೊಡಿತೆ ಸರ್, ಅವಾಗ ಅವ್ನು ಮೂವ್ ಆಗಿ ಹೋಗ್ತಾನೆ. ಅದೊಂದು ಸೀನು ಯಾವ ಸಿನಿಮಾದ ಇಲ್ಲ, ಅದು ನಾವು ತುಂಬ ಚೆನ್ನಾಗ್ತದೆ ಡೈರೆಕ್ಟರ್. ಅಯ್ಯೋ ಬ್ಯೂಟಿಫುಲ್ ಫಾರ್ ದಟ್ ಪರ್ಟಿಕ್ಯುಲರ್ ಪೋರ್ಷನ್ ಅವರ್ ಪ್ರೊಡ್ಯೂಸರ್ ಹೆಲ್ಪ್ಡ್ ವೆರಿ ಮಚ್ ಸರ್, ಅಂಡ್ ಆಲ್ಸೋ ಒನ್ ನಮಗೆ ಪ್ರೊಡ್ಯೂಸರ್ಸ್ ಫ್ರೆಂಡ್ ಆಲ್ಸೋ ಒನ್ ಜಗದೀಶ್ ಫ್ರಮ್ ಬಂಗಾರಪೇಟೆ, ಬಂಗಾರಪೇಟೆ ಹಿ ಆಲ್ಸೋ ಹೆಲ್ಪ್ಡ್ ಫಾರ್ ದ ಪರ್ಮಿಷನ್. ರೈಲ್ವೆ ತಮಾಷೆ ಅಲ್ವಲ್ಲ, ರೈಲ್ವೆ ಟ್ರ್ಯಾಕ್ ತಗೊಳ್ಬೇಕು, ಟ್ರೈನ್ ಬರೋವಾಗ ಕಾಯ್ಬೇಕು, ಅವೆಲ್ಲ ದೊಡ್ಡ ಪರ್ಮಿಷನ್. ಈ ಡೆಪಾಸಿಟ್ ವೆರಿ ಹ್ಯೂಜ್ ಅಮೌಂಟ್ ಟು ದ ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ಹಿ ಗಾಟ್ ದ ಪರ್ಮಿಷನ್. ಆ್ಯಕ್ಚುಲಿ ವಿತ್ 100% ಬ್ಯೂಟಿಫುಲಿ ವಿ ಐ ಶಾಟ್ ದ ಸೀಕ್ವೆನ್ಸಸ್ ಆಲ್ಸೋ ಇನ್ ದಿಸ್ ಮೂವಿ. ಇನ್ ದಟ್ ಮೂವಿ ಲೊಕೇಶನ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರ್ ಲೊಕೇಶನ್. ವಿ ಶಾಟ್ ವೇರಿಯಸ್ ಪ್ಲೇಸಸ್. I called with me, Karnataka. With me to the total locations regarding that concept of the community. I want to search original community where this kind of low community. I'll tell you. Low community. We selected. We went to this place, Mandya, and also other places. Bagalkote. Bagalkote. Bidar Arubha Buddhidra, sir. Last, Yalapura Karkona Buddhidra. Yalapura also. ವೆರಿ ಸರ್ ಅಲ್ಲಿ ಒಂದು ಇನ್ಸ್ಟೆಂಟ್ ಐ ವಿಲ್ ಟೆಲ್ ಯು ಡಿಡ್ ನೋ ಯಲ್ಲಾಪುರ ವಿ ವೆಂಟ್ ಸರ್ ಟುಕ್ ಅಸ್ ಟು ಯಲ್ಲಾಪುರ ಅಲ್ಲಿ ನಮ್ಮ ಸಿದ್ಧೀಸ್ ಇದಾರಲ್ಲ ಅವ್ರನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಇವ್ರ ಕ್ಯಾರೆಕ್ಟರ್ ನೀನು ಮಾಡಬೇಕು ಇವ್ರು ಏನು ಮಾಡಿದಾರೆ ನೈಟ್ ಎಲ್ಲ ಬುಕ್ಕಲ್ಲಿ ಓದ್ಬಿಟ್ಟು ನೀಟಾಗಿ ರೆಫರೆನ್ಸ್ಗಳು ತಗೊಂಡು ಬಂದ್ಬಿಡ್ತಾರೆ ಬೆಳಗ್ಗೆ ನಮಗೆ ಗೊತ್ತಾಗಲ್ಲ ಯು ಗೋ ಟು ದಿಸ್ ಪ್ಲೇಸ್ ನನಗೆ ಸರ್ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡಿ ಸರ್ ಇನ್ನ ಏನು ಸರ್ ಅಂದರೆ ಯು ಕಮ್ ವಿಲ್ಸಿ ಆ ಸಿದ್ಧೀಸ್ ಎಲ್ಲ ಕೆನಿಯನ್ಸ್ ಆ ಟೈಪ್ ಇರ್ತಾರೆ ಅವ್ರನ್ನ ಇಟ್ಕೊಂಡೆ ಕ್ಯಾರೆಕ್ಟರ್ ಮಾಡೋಕೆ ಆ್ಯಕ್ಚುಲಿ ಸರ್ ಹೆವಿ ಪ್ಲಾನ್ ಮಾಡ್ಬಿಟ್ಟು ಬಟ್ ಹೀರೋ ಬಂದು ನಾನು ನನ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ ನಾನು ಸ್ವಲ್ಪ ನನ್ನ ಕರ್ಕೊಂಡು ಹುಬ್ಳಿಯಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ನೀಗೋ ಥರ ಕೂದಲ ಈಗ ನೋಡಿದ್ರು ಆಗಿಲ್ಲ ನನಗೆ ಸೂಟ್ ಆಗಿಲ್ಲ ಅದು ಅವಾಗ ಡೈವರ್ಟ್ ಮಾಡಿ ಹೊನ್ನಳ್ಳಿ ಶಿವಮೊಗ್ಗ ಅಲ್ಲಿ ನಂತರ ಹುಡುಗರು ಇರ್ತಾರಲ್ಲ ಕ್ಯಾರೆಕ್ಟರ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರು ಅಲ್ಲಿ ವಿ ಫೈನಲಿ ವಿ ಗಾಟ್ ದ ಇನ್ಫಾರ್ಮೇಶನ್ ಅಬೌಟ್ ಹೊನ್ನಾಳಿ ದರ್ ಇಸ್ ವಿಲೇಜ್ ಕಾಲ್ಡ್ ಕ್ಯಾಸನ್ ಕರೆ ಮೈ ಪ್ರೊಡ್ಯೂಸರ್ ಈ ಆಲ್ಸೋ ವರ್ಕ್ಡ್ ಹಾರ್ಡ್ ಅಂಡ್ ಆಲ್ಸೋ ಖರ್ಚರ್ ಫಾರ್ ದ ಲೊಕೇಶನ್ ಫಾರ್ ದ ಕಂಪನಿ ಅವರು ಸರ್ಚ್ ಮಾಡ್ತಾರೆ ಅಂಡ್ ಆಲ್ಸೋ ಗಾಟ್ ವಿ ಗಾಟ್ ದ ಇನ್ಫಾರ್ಮೇಶನ್ ವಿತ್ ಹಿಮ್ ಅಂಡ್ ಆಲ್ಸೋ ವಿ ಅಂಡ್ ಆಲ್ಸೋ ಈ ದ ಲೊಕೇಶನ್ ಆಲ್ಸೋ ಈ ಆಲ್ಸೋ ಕೇಮ್ ವಿತ್ ಮೀ ಎಲ್ಲಿ ಬಿಡಲಿಲ್ಲ ಸರ್ ಎಲ್ಲ ಕಡೆ ಕರ್ಕೊಂಡು ಹೋದರು ದಟ್ ಈಸ್ ಹೊನ್ನಾಳಿ ತಾಲೂಕು ಹೊನ್ನಾಳಿ ತಾಲೂಕು ನಿಯರ್ ಬೈ ಸಮ್ 15 ಕಿಲೋಮೀಟರ್ಸ್ ಫ್ರಮ್ ಹೊನ್ನಾಳಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕ್ಯಾಸನ್ಕರೆ ಊರು ವಿ ಗಾಟ್ ದಟ್ ಕ್ಯಾಸನ್ಕರೆ ಎಂಟೈರ್ಲಿ 100% ದಟ್ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್ ಲೊಕೇಶನ್ ಆಲ್ಸೋ ಇಟ್ ಈಸ್ ಟೆಲ್ಲಿಂಗ್ ದ ಸ್ಟೋರಿ ದ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿ ಇಟ್ ಈಸ್ ಟೆಲ್ಲಿಂಗ್ ದ ಲೊಕೇಶನ್ ಎಲ್ಲಿ ಸರ್ ಪಾಪ ಅವ್ರಿಗೆ ಟಾಯ್ಲೆಟ್ಸೇ ಇಲ್ಲ ಅವ್ರಿಗೆ ತುಂಬ ಬೇಜಾರು ಸಾರ್ ಹೇಳಿದ್ರು ಸಿನಿಮಾ ಸಕ್ಸಸ್ ಆದಮೇಲೆ ಹೊಸ ನಾವು ಹೋಗ್ತೀವಿ ಟೂ ಟಾಯ್ಲೆಟ್ಸ್ ಕಟ್ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ ಲೈಕ್ ಎನಿಥಿಂಗ್ ವರ್ಕ್ಡ್ ಹಾರ್ಡ್ ಇವರು ಪ್ರಾಕ್ಟಿಕಲ್ ಇವರು ಅಂಡ್ ಆಲ್ಸೋ ಇನ್ ದ ಸಬ್ಜೆಕ್ಟ್ ವಿ ರೋಟ್ ಅಬೌಟ್ ದ ಲೊಕೇಶನ್ ಫಾರ್ ದ ಹೀರೋಸ್ ವಿಲೇಜ್ ಈಸ್ ಕ್ಯಾಸನ್ಕರೆ ದಟ್ ಪೀಪಲ್ಸ್ ಆರ್ ದ ಕ್ಯಾಸನ್ ಬಿಲಾಂಗ್ಸ್ ಟು ಕ್ಯಾಸನ್ಕರೆ his family
ವಿ ಸೆಲೆಕ್ಟೆಡ್ ಅ ಹೌಸ್ ಆಲ್ಸೋ ದ ಇನ್ ದಟ್ ಪ್ಲೇಸಸ್ ಆ್ಯಂಡ್ ಆಲ್ಸೋ ಫಸ್ಟ್ ಶೂಟ್ ಮಾಡ್ತೀವಿ 20 days ವಿ ಶಾಟ್ ದ ಲೊಕೇಶನ್. ಸೊ ವಾಟ್ ಈಸ್ ದ ನೇಟಿವ್ ಪ್ಲೇಸ್ ಆಫ್ ದ ಹೀರೋ? ದಟ್ ಈಸ್ ಹೊನ್ನಾಳಿ ತಾಲೂಕ್ ಕ್ಯಾಸನ್ಗೆರೆ ವಿಲೇಜ್. ಫ್ರಮ್ ದರ್ ಎವ್ರಿ ಡೇ ಈಸ್ ಗೋಯಿಂಗ್ ಟು ಈಸ್ ಕಾಲೇಜ್ ಇನ್ ಶಿವಮೊಗ್ಗ. ಒರಿಜಿನಲಿ ಶಿವಮೊಗ್ಗ ಇಸ್ ಸಮ್ 40 kilometers ಫ್ರಮ್ ದರ್. ವಿ ನ್ಯಾರೇಟೆಡ್ ಆ್ಯಂಡ್ ಆಲ್ಸೋ ವಿ ಕನ್ವರ್ಟೆಡ್ ಲೈಕ್ ದ ಹೊನ್ನಾಳಿ ಈಸ್ ದ ನೇಟಿವ್ ಪ್ಲೇಸ್, ಸಾರಿ ಕ್ಯಾಸನ್ಗೆರೆ ಹೀರೋಸ್ ನೇಟಿವ್ ಪ್ಲೇಸ್ ಲೈಕ್ ದಟ್. ಸೊ ಟು ಎಸ್ಟಾಬ್ಲಿಷ್ ದಿಸ್ ಪ್ಲೇಸ್ ಆಲ್ಸೋ ವಿ ಪುಟ್ ದ ಲಿರಿಕ್ ಇನ್ ದ ಲಿರಿಕ್ ಆಲ್ಸೋ ಕ್ಯಾಸನ್ಗೆರೆ ತಾಲೂಕ ಅದೇ ವಾಟ್ ಇಸ್ ದ ನೇಮ್ ದಿಸ್ ಥಿಂಗ್ ಸಾಂಗ್ ಇದು ದಾವಣಗೆರೆ ಜಿಲ್ಲೆಯಾಗ ಹೊನ್ನಾಳಿ ತಾಲೂಕು ಅಂತ ಒಂದು ಒಂದು ಹಾಡೆ ಮಾಡಿ ಲಿರಿಕ್ಸ್ ಒಂದೊತ್ತು ಇಟ್ಟಿದ್ರು ಅಷ್ಟೊಂದು ಕಷ್ಟ ಪಡ್ತೀವಿ ಅಂತ ಹಾಡು ಫುಲ್ ಆ ಸ್ಟೋರಿ ಹೇಳುತ್ತೆ ಸರ್. ಅದನ್ನ ಸಾರ್ ಅಷ್ಟು ಬೇಕೇ ಬೇಕು ಕ್ಯಾಸನ್ಕೆರೆ ಹೊನ್ನಾಳಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸಾಂಗ್ ಅಲ್ಲಿ ಮಾತಾಡ್ತೀವಿ ನಾವು ಸ್ವೀಪರ್ ಅವ್ರಿಗೆ ಒಂದು ಸಾಂಗ್. ಮ್ಯಾಕ್ಸಿಮಮ್ ಆಲ್ ಓವರ್ ಕರ್ನಾಟಕ ವಿ ಸೆಲೆಕ್ಟೆಡ್ ದ ಲೊಕೇಶನ್ಸ್ ವೇರಿಯಸ್ ಲೊಕೇಶನ್ಸ್ ಲೈಕ್ ಸ್ಲಮ್ ಆ್ಯಂಡ್ ಆಲ್ಸೋ ದ ವೆರಿ ಬ್ಯೂಟಿಫುಲ್ ಸೀನರೀಸ್ ಶಾರ್ಟ್ ಟು ಹಿಯರ್ ನಿಯರ್ ಬಾಗಲಕೋಟೆ ಬಾಗಲಪಟ್ಟೆ ನಿಯರ್ ಕೋಲಾರ ಬಂಗಾರಪೇಟೆ ಬಂಗಾರಪಟ್ಟೆ ವಾಟ್ ಇಸ್ ದ ನೇಮ್ ಆಫ್ ದ ವಿಲೇಜ್ ಹೈದರಲಿ ಇಸ್ ನೇಟಿವ್ ಪ್ಲೇಸ್ ಬೂದಿಗೆರೆ ಬೂದಿಗೆರೆ ಬೂದಿಕೋಟೆ ಬೂದಿಕೋಟೆ ಬೂದಿಕೋಟೆಯಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಒಂದು ಸೀನ್ ಬಂದು ಏನು ಹೇಳ್ಬೇಕಂದ್ರೆ ಫೈಟು ಒಂದು ಚೇಸ್ ಮಾಡ್ತಾರೆ ನನ್ನ ಇವ್ರು ಸಾರ್ ಏನು ಮಾಡಿದ್ರು ಸರ್ ಬೆಟ್ಟ ಇದೆ ಅವನು 200 feet ಇದೆ ಅದು ಅಲ್ಲಿ ಕೆಳಗೆ ಬಿದ್ದರೆ ಚೀತಾಗಳು ಹಂಗೆ ನಮ್ಮನ್ನು ಲಬಕ್ ಅಂತ ಹಾಕೊಂಡ್ಬಿಡುತ್ತೆ ನೀವು ಹೋದ್ರೆ ನಿಮ್ಮನ್ನು ತಿನ್ಬಿಡುತ್ತೆ ಆ ಕಡೆ ಹೋಗ್ಬೇಡಿ ಅಲ್ಲಿ ಹೋದ್ವಿ ಅವು ಅಲ್ಲಿ ಹೋಗಿದ ತಕ್ಷಣ ಏನು ಮಾಡಿದ್ವಿ ಸಾರು ತತ್ಕಲ್ ಇವ್ರು ಏನು ಮಾಡಿಬಿಟ್ರು ರೂಟೇ ಇಲ್ಲ ನಾನು ರೂಟ್ ಮಾಡ್ತೀನಿ ಅಂತ ಈ ಸಾರ್ ಅದು ಬಿದ್ದರೆ ನಾನು ಹೇಳ್ತೀನಿ ನನಗೆ ಇವ್ರು ನೋಡಿದ್ರೆ ಭಯ ಗುರು ನನ್ಗೆ ಇವ್ರ ಕೈಲಿ ಹ್ಯಾಕ್ ಮಾಡೋಕ್ಕಾಗಲ್ಲ ಈ ರಿಯಲ್ ಫೈರಲ್ಲಿ ಎಗರು ಅಂತಾರೆ ಅಲ್ಲಿ ಬೆಟ್ಟ ಆಮೇಲೆ ಕೆಳಗೆ ಬೀಳು ಅಂತಾರೆ ಬೆಟ್ಟಗತಿ ಅಲ್ಲಿ ಯಾವುದೋ ಮಚ್ಚು ತಗೊಂಡ್ರೆ ಅಲ್ಲೇ ಚಿಕ್ಕ ಮಚ್ಚು ತಗೊಂಡು ಇವ್ರು ಹೊಡೆದು ಹೊಡೆದು ಏ ನಿನ್ ಬಾ ನನ್ನ ಹಿಂದೆ ಅಂತ ನಾನು ನನಗೆ ಇರುತ್ತೇನೆ ಇವ್ನು ಎರ್ಕೊಂಡು ಹೋಗ್ಬಿಡೋಣ ಅಂತ ಕೇರೇ ಇಲ್ಲ ಸರ್ ಗೊಗೆಗಳಿದೆ ಬಿಗ್ ರಾಕ್ ಮೌಂಟೇನ್ ಗೊಗೆಗಳು ಬಿದ್ದರೆ ಒಳಗೆ ಚೀತಾಗಳು ಮನೆ ಮಾಡಿದೆ ಸೌಂಡ್ಗಾಗು ಬರಲ್ಲ ಎಲ್ಲ ಕರ್ಕೊಂಡು ಹೋಗ್ಬಿಟ್ರು ಸರ್ ಕ್ಯಾಮ್ರಾ ಮ್ಯಾನೇ ಬರಲಿಲ್ಲ. ಆಮೇಲೆ ಇವ್ರು ಏನು ಮಾಡಿದ್ರು 5D ಡ್ರೋನ್ ಶಾಟ್ಸು ಕರ್ಕೊಂಡು ನೀವು ಪಿಕ್ಚರಲ್ಲಿ ನೋಡಿ ಓಪನಿಂಗ್ ಸೀನ್ ನೋಡಿ ಎಷ್ಟು ದೊಡ್ಡ ಬೆಟ್ಟ ತೋರಿಸ್ತಾರೆ ಬ್ಯೂಟಿಫುಲ್ ಆಗಿ ಮಾಡಿದ್ರು ಅಷ್ಟು ಮೇಲೆ ಹೋಗಿ ಶೂಟ್ ಮಾಡ್ತೀವಿ ನಾವು ಅಂದರೆ ಚಾಲೆಂಜ್ ತೊಗೊಳ್ತಾರೆ ಏ ನನಗೆ ಇದಾಯಿತು ಅದಿಲ್ಲ ಒಂದು ಚಿಕ್ಕ ಕಾಲೇಜ್ ಹುಡುಗ ಥರ ಅಡಗಡ ಅಡಗಡಗಡೆ ಹೋಗ್ತಾರೆ ನಾವು ಇವ್ರನ್ನ ನೋಡಿ ಎಲ್ಲ ಓಡ್ತಾರೆ ಕ್ಯಾಪ್ಟನ್ ಬಂದು ಸುಸ್ತಾಗ್ಬಿಟ್ರೆ ಏನು ಮಾಡ್ತೀವಿ ನಾವು ಬಿಡಿ ಕ್ಯಾಪ್ಟನ್ ಏ ಮಾಡಿಸ್ ಕ್ಯಾಪ್ಟನ್ನೇ ಯಂಗಾಗಿ ಆ್ಯಕ್ಟ್ ಮಾಡಿದ್ರೆ ಏನು ಮಾಡ್ತೀರಿ ನೀವು ಪ್ರೊಯಾಕ್ಟಿವ್ ನಾವೆಲ್ಲ ಏನು ಮಾಡ್ತೀವಿ ಓ ಇವ್ರು ಈ ಥರ ನಾವು ಮಾಡಬೇಕು ಅಂತ ಒಂದು ಪ್ರೋತ್ಸಾಹ ಬರುತ್ತೆ ನಮಗೆ ಅದೇ ಕುತೂಹಲ ಇವ್ರ ಹತ್ರ ಇವಾಗಲೂ ಇದೆ ನೀವು ಇನ್ನೂವರೆಗೂ 10 cinema ಕೊಡಿ ಅದೇ ರೇಂಜ್ ಅದೇ ರೀತಿಯಲ್ಲಿ ಮಾಡ್ತಾರೆ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ. ಸಿನಿಮಾ ಇದೆ ಸೆಪ್ಟೆಂಬರ್ 20 ಬಿಡುಗಡೆ ಆಗ್ತಿದೆ ರಾಜ್ಯದಂತ. ಸೊ ಕನ್ನಡ ಆಡಿಯನ್ಸ್ ಗೆ ಏನ್ ಕೇಳ್ತೀರಾ ಸರ್? ಸರ್ ಅದಕ್ಕೆ ಮುಂಚೆ ಒಂದೇ ನಿಮಿಷ ಅದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ ಪ್ರಕಾಶ್ ಪಳ್ಳಿ ಅಂತಿದ್ದಾರೆ ಅವರು ನನಗೂ ಡೈರೆಕ್ಟರ್ಗೆ ಇವತ್ತವರೆಗೂ ಇವತ್ತು ಇಲ್ಲಿ ಕೂತಿರೋದು ಅವ್ರ ಆಫೀಸಲ್ಲೇ ಇವತ್ತು ನಾವೆಲ್ಲ ಊಟ ಮಾಡಿದ್ದು ಅವ್ರ ಹೋಟ್ಲಲ್ಲೇ ಅಂತ ಒಂದು ಒಳ್ಳೆ ಪ್ರೊಡ್ಯೂಸರ್ ಕಾರ್ಡ್ ಆಗಿ ಸಿಕ್ಕಿರೋದು ಇಟ್ಸ್ ಅ ವೆರಿ ಬಿಗ್ ಹಾನರ್ ಅಂತ. ಆ ಪ್ರೊಡ್ಯೂಸರ್ಗಳು ಅಷ್ಟು ಜಾಸ್ತಿ ಅಷ್ಟಲ್ಲ ಇಲ್ಲ ಈಸ್ ಚೆನ್ನಾಗಿದೆಯಾ ಕಾನ್ಸೆಪ್ಟು ಒಳ್ಳೆ ಡೈರೆಕ್ಟ್ರಾ ಈಸ್ ರೆಡಿ ಟು ಸ್ಪೆಂಡ್ ಆಟ ಆಡೋರ ಹತ್ರ ಮಾಡಲ್ಲ ಅವರು ಒಳ್ಳೆ ಕಾನ್ಸೆಪ್ಟ್ ಕೊಡಿರೋ ನಮ್ಮ ಪ್ರೊಡ್ಯೂಸರ್ ಅವರಿಗೆ ನಾವೆಲ್ಲ ಸ್ವಲ್ಪ ಒಂದು ದೊಡ್ಡ ಕೃತಜ್ಞತೆ ನೀವೆಲ್ಲ ಅವ್ರನ್ನ ಸ್ವಲ್ಪ ಒಳ್ಳೆ ಪ್ರೊಡ್ಯೂಸರ್ ಹತ್ರ ಲಿಫ್ಟ್ ಮಾಡ್ಬೇಕು ಸರ್. ಪ್ರಕಾಶ್ ಪಳ್ಳಿ ಥರ್ಡ್ ಐ ಮೀಡಿಯಾ ಅಂತ ಅವ್ರದ್ದು ಸಬ್ಜೆಕ್ಟು ಈಸ್ ಅ ಬ್ಯೂಟಿಫುಲ್ ಜೆಂಟಲ್ಮೆನ್ ಇಂಥ ಮಹಾನ್ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ಇಲ್ಲ ನಾನೆಲ್ಲಿ ಇಲ್ಲಿ ಕೂತ್ಕೊಂಡು ನಮ್ಗೆ ಆಗ್ತಾ ಇರೋದು. ಖಂಡಿತ ಖಂಡಿತ ಸರ್. ಇಷ್ಟೊತ್ತು ನಾವು ಮಾತಾಡಿದ್ವಿ ಸಿನಿಮಾ ವಿಚಾರದ ಬಗ್ಗೆ ಮಾತಾಡಿದ್ವಿ. ಹೌದು ಸರ್, ವಿಚಾರಗಳನ್ನ ಹಂಚ್ಕೊಂಡ್ವಿ. ಇದು ವ್ಯಾಲ್ಯೂಬಲ್ ಸೀಟ್ ಇದು ಅಲ್ವಾ? ಹೌದು. ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ಹೆಂಗೆ ಸರ್ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ? ನೀವು ಹೇಳಿದ ತಪ್ಪು, ಅವ್ರು ಇಲ್ಲೇ ಇದ್ದಾರೆ. ಇದಾರಲ್ವಾ? ಏನ್ ಸರ್ ನೀವು ನೋಡಿ, ಅಲ್ಲಿ ನೋಡಿ, ಕರೀರಿ ಸರ್, ಅಲ್ಲೇ ಇದಾರೆ ನೋಡಿ. ನೋಡಿ ಅಲ್ಲೇ ಇದಾರೆ ನೋಡಿ, ಬನ್ನಿ ಸರ್, ಬನ್ನಿ ಸರ್, ನೋಡಿ ಇಲ್ಲೇ ಇದಾರೆ ನೋಡಿ. ಪ್ರೊಡ್ಯೂಸರ್ ಹಾಯ್ ಸರ್, ನಮಸ್ತೆ ನಮಸ್ತೆ ನಮಸ್ತೆ, ಸಾರಿ ಸಾರಿ. ಹಲೋ ಸರ್, ಸ್ವಾಗತ ಸರ್ ನಿಮಗೆ ಕಾರ್ಯಕ್ರಮಕ್ಕೆ. ಸ್ವಾಗತ ನಿಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ಸರ್ ಈಗ ಫುಲ್ಲಿ ಬಿಜಿ ಆಗ್ಬಿಟ್ಟು ಸರ್? ಏನು ಬಿಜಿ ಇಲ್ಲ, ಪ್ರಮೋಷನಲ್ಲಿ ಇದ್ದೀವಲ್ಲ. ಇಷ್ಟು ಬಿಜಿ ಸ್ಕೆಡ್ಯೂಲಲ್ಲು ಇಷ್ಟೆಲ್ಲ ಈ ಸಿನಿಮಾ ನಿರ್ಮಾಣ ಇದೆಲ್ಲ ಹೇಗೆ ಸರ್ ಸಾಧ್ಯ?
ಇದು ಥ್ಯಾಂಕ್ಸ್ ನಾನು ಬಂದು ನಮ್ಮ ಪವಿತ್ರನ್ ಸರ್ಗೆ ಹೇಳಬೇಕು, ಆಮೇಲೆ ನಮ್ಮ ಹೀರೋಗೆ ಹೇಳಬೇಕು, ಹೀರೋಯಿನ್ ನಮ್ಮ ಅರ್ಜುನ್ ಜನಿಯ, ನಮ್ಮ ಜಾಲಿವುಡ್ ಸ್ಟುಡಿಯೋಸು, ಸಾಧು ಕೋಕಿಲ ಎಲ್ಲರಿಗೂ, ಆ ಥರ ನಿಮ್ಮ ಮೀಡಿಯಾ ಅವ್ರಿಗೆ ಓಕೆ. ನೀವಿಲ್ಲ ಅಂತಂದರೆ ಈಗ ಮೂವಿನೇ ಆಗ್ತಾನೆ ಇರಲಿಲ್ಲ. ಖಂಡಿತ ಸರ್, ನನಗೆ ಸಪೋರ್ಟ್ ಇತ್ತು, ಟೀಮ್ ಸಪೋರ್ಟು. ಈ ಥರ ಒಂದು ಸಬ್ಜೆಕ್ಟ್ನ ಸಿನಿಮಾ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ, ನಿರ್ಮಾಣ ಮಾಡ್ಬೇಕಂತ? ಇದು ಬಂದು ಸೋಷಿಯಲ್ ಜಸ್ಟಿಸ್ ಮೂವಿ, ಸೊ ಈ ಸಬ್ಜೆಕ್ಟ್ ಮಲಯಾಳಿ ಮಾಡೋಣ ಅಂತ. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕ, ಕನ್ನಡಕ್ಕೆ ನಾನು ಮಾಡಬೇಕಂತ ಆಟ. ಆಮೇಲೆ ನನ್ನ ಅಣ್ಣವ್ರ ಫ್ಯಾನ್ ಬೇರೆ, ರಾಜ್ಕುಮಾರ್ ಅಣ್ಣವ್ರದ್ದು, ಅಭಿಮಾನಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನನ್ನ ಒಳ್ಳೆ ಫ್ರೆಂಡು, ಅದಕ್ಕೆ ಹೀರೋ ಹೆಸರು ಅಣ್ಣನ ಹೆಸರನ್ನೇ ಇಟ್ಟಿದ್ದೀನಿ. ಇವ್ರ ಸೆಲೆಕ್ಷನ್ ಹತ್ರ ಮಾತಾಡಿಬಿಟ್ಟು ಸರಿ ಅದೇನೇ ಇದು ಮಾಡೋಣ ಅಂತ. ಅದು ಒಂದು. ನೆಕ್ಸ್ಟು ಬಂದು ನಮ್ಮ ಪಾಪ್ಯುಲರ್ ಕನ್ನಡ ಡೈರೆಕ್ಟರ್ ಒಬ್ರು ಮಾಡಬೇಕಾಗಿತ್ತು ಇದು. ಸರಿ, ಅವ್ರ ಹತ್ರ ಡಿಸ್ಕಷನ್ ಅಲ್ಲಿ ಇರುವಾಗ ಅವ್ರದ್ದು ಬೇರೆ ಏನು ಇಲ್ಲ ಇಲ್ಲ ಸೀಕ್ರೆಟ್ ಸೀಕ್ರೆಟ್ ಆಗಿ, ಬಟ್ ವೆರಿ ಟಾಪ್ ಡೈರೆಕ್ಟರ್ ಟಾಪ್ ಡೈರೆಕ್ಟರ್. ಆಮೇಲೆ ಒಂದು ಫಂಕ್ಷನ್ ಅಲ್ಲಿ ಅಣ್ಣನ ಮೀಟ್ ಮಾಡಿದೆ. ಇವ್ರಿಗೆ ತುಂಬ ಆಸೆ ಆಯಿತು ಕನ್ನಡನಲ್ಲಿ ತುಂಬ ದಿವಸದಿಂದ ಮಾಡಬೇಕು ಅಂತ, ಯಾಕಂದರೆ ಇವರು ಲೆಜೆಂಡ್ ಡೈರೆಕ್ಟರು, ತುಂಬ ತಮಿಳ್ ಫಿಲ್ಮ್ಸು ತೆಲುಗು ಎಲ್ಲ ಮಾಡಿದ್ದಾರೆ, ದೊಡ್ಡ ದೊಡ್ಡ ಆ್ಯಕ್ಟರ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ, ಅಣ್ಣ ಯಾಕೆ ಮಾಡಬಾರ್ದು, ಇವ್ರಿಗೂ ತುಂಬ ಇಷ್ಟ ಆಯಿತು ಸಬ್ಜೆಕ್ಟು, ಸರಿ ಮಾಡೋಣ ಅಂತ. ಪೋಸ್ಟ್ಪೋನ್ ಆಗ್ತಾನೇ ಬಂತು, ಆಮೇಲೆ ಒಂದು ದಿವಸ ಕರ್ಕೊಂಡೇ ಬಂದುಬಿಟ್ಟೆ. ಸೊ ಇವಾಗ ಚೆನ್ನಾಗಿ ಬಂದಿದೆ, ಇವಾಗ ಎಲ್ಲ ಕನ್ನಡ ಆಡಿಯನ್ಸ್ ಹತ್ರ ಇದೆ. ಅಷ್ಟು ದೊಡ್ಡ ಲೆಜೆಂಡರಿ ಡೈರೆಕ್ಟ್ರು, ಅವ್ರಿಗೆ ನೀವು ಅಂದರೆ ಪ್ರೊಡ್ಯೂಸ್ ಮಾಡ್ತೀರಂದ್ರೆ, ಸೊ ನಿಮ್ಗೆ ಅದೆಷ್ಟು ಖುಷಿ ಕೊಡುತ್ತೆ ಸರ್? ತುಂಬ ಖುಷಿ, ತುಂಬ ಖುಷಿ. ನನಗೆ ಮೂವಿ ರಿಲೀಸ್ ಆಗೋಕ್ಕೆ ಮುಂಚೆನೇ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಇದು ಸಕ್ಸಸ್ಫುಲ್ ಆಗುತ್ತೆ, ಕನ್ನಡಗೆ ಒಂದು ದೊಡ್ಡ ಹೆಸರು, ಆಡಿಯನ್ಸ್ಗೆ ಒಂದು ದೊಡ್ಡ ಮೂವಿ ಕೊಟ್ಟಿದೆ ಅಂತ ಒಂದು ಸಂತೋಷನೇ ಇರುತ್ತೆ, ಸಂತೋಷ ಇರುತ್ತೆ. ಜೊತೆಗೆ ನಮಗೂ ಕೂಡ ಒಂದು ಸಂತೋಷ ಇದೆ, ಏನು ಗೊತ್ತಾ, ಒಂದು ಒಳ್ಳೆ ನಿರ್ಮಾಪಕರು ನಮ್ಮ ಕನ್ನಡಕ್ಕೆ ಸಿಕ್ಕರು ಅಂತ. ಡೆಫಿನೆಟ್ ಆಗಿ ಸರ್, ಥ್ಯಾಂಕ್ ಯು. ನಿಜ, ಇವಾಗ ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನು ಇಟ್ಟಿದ್ದೀನಿ ಕನ್ನಡನಲ್ಲಿ ಮಾಡಬೇಕು. ಅದೇ ಕೇಳಣ ಅನ್ಕೊಂಡೆ. ಸೊ ಈ ಕರ್ಕಿಯಿಂದ ಸ್ಟಾರ್ಟ್ ಆಗಿದೆ, ಶುರುವಾಗಿದೆ ಆರಂಭ. ಸೊ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಸಬ್ಜೆಕ್ಟ್ಗಳು ಮಾಡಬೇಕು, ಸೊ ಯಾವ್ಯಾವ ನೆಟ್ರಿಗೆ ಮಾಡಬೇಕು ಅಂತ ನೀವು ಒಂದು ತಯಾರಿಯಾಗಲು ಪ್ಲಾನ್ಸ್ ಇದೆ ಸರ್? ನನಗೆ ಹೊಸ ಹೊಸ ಸಬ್ಜೆಕ್ಟ್ ಬರ್ತಾ ಇದೆ ಕನ್ನಡನಲ್ಲಿ, ತುಂಬ ಏನು ಹೇಳ್ತದ್ರಲ್ಲಿ ಯಂಗ್ಸ್ಟರ್ಸ್ ಬಂದಿದ್ದಾರೆ, ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ. ಸೊ ನನಗೆ ಹೊಸ ಹೀರೋಗಳು ಆಗಬೇಕಂತ, ಇಂಟ್ರೊಡಕ್ಷನ್ ಮಾಡಬೇಕಂತ, ಹೊಸ ಮುಖಗಳನ್ನು ಹೊಸ ಪ್ರತಿಭೆಗಳನ್ನು ತರಬೇಕು, ಅವಕಾಶ ಕೊಡಬೇಕು ಅಂತ. ಹೌದು, ಓಕೆ, ಮಾಡಬೇಕಂತ. ಆಫ್ ಕೋರ್ಸ್ ಮುಂದೆಗೆ ಟಾಪ್ ಹೀರೋಸ್ ಇಟ್ಟು ಮಾಡಬೇಕಂತ ಒಂದು ಐಡಿಯಾ ಇದೆ, ನೋಡೋಣ. ದೇವರು ಎಲ್ಲ ರೀತಿಯ ಪ್ಲಾನ್ಗಳು ನಡೀತಿದೆ, ಮುಂದೆ ಕರ್ಕಿ ರಿಲೀಸ್ ನಂತರ ಎಲ್ಲಾನು ಅದು ಹೊರ ಬರುತ್ತೆ. ಹೌದು ಹೌದು. ಓಕೆ ಸರ್, ಇಂಥ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿದ್ದೀರಿ, ಕನ್ನಡಕ್ಕೆ ಇವಾಗ ರಿಲೀಸ್ ಆಗ್ತಿದೆ, ಕನ್ನಡದಲ್ಲಿ ರಾಜ್ಯದಂತ ರಿಲೀಸ್ ಆಗ್ತಿದೆ ಸೆಪ್ಟೆಂಬರ್ 20ಕ್ಕೆ. ಸೊ ನಿರ್ಮಾಪಕರಾಗಿ ನಿಮ್ಗೆ ಎಷ್ಟು ಖುಷಿ ಇದೆ, ಸೊ ಏನು ಹೇಳ್ತೀರಿ ಸರ್ ಕನ್ನಡ ಆಡಿಯನ್ಸ್ಗೆ? ಆಡಿಯನ್ಸ್ಗೆ ಎಲ್ಲರೂ ಬಂದು ಥಿಯೇಟರ್ನಲ್ಲಿ ನೋಡಿ, ಯಾಕಂದ್ರೆ ಎಷ್ಟೋ ಜನ ಇವಾಗ ಥಿಯೇಟರ್ ಬರಲ್ಲ ಬರಲ್ಲ ಅಂತ ಹೇಳ್ತಿದ್ರು, ಆದ್ರೆ ಇವಾಗ ಮತ್ತೆ ಅದು ಫ್ಲೂ ಆಗಿದೆ, ಒಳ್ಳೆ ಸಬ್ಜೆಕ್ಟ್ ಬಂದ್ರೆ ಖಂಡಿತ ಆಡಿಯನ್ಸ್ ಬಂದೇ ಬರ್ತಾರೆ, ಕನ್ನಡ ಆಡಿಯನ್ಸ್ ಕರೆಕ್ಟ್ ರಿಸಲ್ಟ್ ಕೊಡ್ತಾರೆ, ಯಾವ ಮೂವಿ ಏನು ಅಂತ ಅವರೆಲ್ಲ ತುಂಬಾ ಇಂಟೆಲಿಜೆಂಟ್. ಸೊ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಬಂದು ಥಿಯೇಟರ್ನಲ್ಲಿ ನೋಡಿ ಈ ಸಬ್ಜೆಕ್ಟ್, ಬಂದು ಫ್ಯಾಮಿಲಿಯಿಂದ ಚಿಕ್ಕ ಮಗುನ ನೋಡ್ಬೋದು, ಇದು ಸೋಷಿಯಲ್ ಜಸ್ಟಿಸ್ ಮೂವಿ, ಎಲ್ಲರೂ ನೋಡ್ಬೋದು, ದೊಡ್ಡವರಿಂದ ಚಿಕ್ಕವರಿವರೆಗೂ ನೋಡ್ಬೋದು. ಎಲ್ಲ ಒಂದು ಕುಟುಂಬ ಸಮೇತ ಬಂದು ಒಂದು ಥಿಯೇಟರ್ ಕೂತ್ ನೋಡಬಹುದು. ಹೌದು, ನಾವು ಆಲ್ರೆಡಿ ಪ್ಯಾಕೆಟ್ ಮೂವಿ ಇದೆ. ಹೌದು, ಆಲ್ರೆಡಿ ಪ್ರಮೋಷನ್ ಚಿತ್ರದುರ್ಗ, ಧಾರವಾಡ, ಶಿವಮೊಗ್ಗ, ಮೈಸೂರು, ಮಂಡ್ಯ, ಕೊಳ್ಳೇಗಾಲ್, KGF, ಕೋಲಾರ, ಎಲ್ಲ ಕಡೆಯಲ್ಲಿ ಪ್ರಮೋಷನ್ ಆಗ್ತಾ ಇದೆ. ತುಂಬಾ ಒಡಿಕಲ್ ಫೀಡ್ಬ್ಯಾಕ್, ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಹಾಡುಗಳು ತುಂಬಾ ಚೆನ್ನಾಗಿದೆ, ನಮ್ಮ ಕವಿರಾಜ್ ಸರ್ ಮಾಡಿದ್ದಾರೆ. ಕನ್ನಡ ಜನತೆಗೆ ಇವರು ಪಿಕ್ ಮಾಡಿ ಪಬ್ಲಿಸಿಟಿ ಕೊಟ್ಟರು, ಔಟ್ಸೈಡ್ ಯಾರು ಮುಟ್ಟಿಲ್ಲ ಅವರು, ಫ್ರಮ್ ಕರ್ನಾಟಕ ಇವರು ಪಬ್ಲಿಸಿಟಿ ಮಾಡೋರು, ಪಿಕ್ ಮಾಡಿ ಅವ್ರಿಗೆ ಫುಲ್ ಪಬ್ಲಿಸಿಟಿ ಅಲ್ಲ, ನಮ್ಮವರು ದೇ ವೆರಿ ಹ್ಯಾಪಿ ಇವ್ರ ಹತ್ರ ಕೆಲಸ ಮಾಡೋಕೆ. ನೋಡಿ ನೆಕ್ಸ್ಟ್ ಈ ಮೂವಿ ಆದ ತಕ್ಷಣ ಅವ್ರು ಕಾಂಪ್ರಮೈಸ್ ಮಾಡ ಪವಿತ್ರನ್ ಸರ್, ಇವ್ರು ಬಿಟ್ಕೊಳ್ಳಲ್ಲ ನಾನು, ಇವರಿಬ್ಬರು ಎಲ್ಲ ಕೇಳ್ಕೊಂಡು ಹೋಗ್ಬಿಟ್ಟೆ. ಬ್ಯೂಟಿಫುಲ್ ಆಗಿ ನಮ್ದು ಗ್ರೂಪ್ ಬ್ಯೂಟಿಫುಲ್ ಸರ್. ಇವರು ತುಂಬಾ ಕಷ್ಟಪಟ್ಟಿದ್ದಾರೆ ಪವಿತ್ರನ ಡೈರೆಕ್ಟರ್, ಅಟ್ ದ ಸೇಮ್ ಟೈಮ್ ಹೀರೋನು ರಿಸ್ಕಿ ಶಾಟ್ಸ್ ಎಲ್ಲ ತುಂಬ ವೆರಿ ರಿಸ್ಕಿ ಶಾಟ್ಸ್,
ಅದೆಲ್ಲ ಬಂದು ಇವರಿದ್ರೆ ಪವಿತ್ರನ್ ಸರ್ ಇದ್ರೆ ಗೊತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರ್ಜುನ್ ಜನೇ ಮ್ಯೂಸಿಕ್ ಲೆಜೆಂಡ್, ಸೂಪರ್ ಡೂಪರ್ ಸಾಂಗ್ಸ್ ಕೊಟ್ಟಿದ್ದಾರೆ ಕವಿರಾಜ್ ಸರು. ಆಮೇಲೆ ಸಾಧು ಕೋಕಿಲ, ಸಾಧು ಕೋಕಿಲ ಕಾಲೇಜ್ ಸ್ಟೂಡೆಂಟ್ ಸರ್. ಒಟ್ಟಾಗಿ ನೋಡಕ್ ಹೋದ್ರೆ ಟೆಕ್ನಿಷಿಯನ್ಸ್, ಟಾಪ್ ಟೆಕ್ನಿಷಿಯನ್ಸ್, ಟಾಪ್ ಟೆಕ್ನಿಷಿಯನ್ಸ್ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಬ್ಯಾಕ್ ಎಂಡ್ ವರ್ಕ್, ಇನ್ಫೋಮೀಡಿಯಾ, ಇದು ಯೂನಿ ಇನ್ಫೋಮೀಡಿಯಾ, ರಾಜನ್ ಸರ್ ಎಫೆಕ್ಟ್ಸು, ಆಮೇಲೆ ಮ್ಯೂಸಿಕ್ ಬಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು, ಇದೆಲ್ಲ ದೊಡ್ಡ ದೊಡ್ಡ ಈ ಸ್ಪಿಕ್ಟ್ ಡೈರೆಕ್ಟರ್ ಸರ್ ಇವ್ರು ಹೇಳಿದ್ರೆ ಅದು ಮಾಡ್ತಾರೆ. ಸೊ ಆ ಥರ ಒಂದು ಒಳ್ಳೆ ಪ್ಯಾಕೇಜ್ ಇದು. ಯು ಗಾಟ್ ಬೆಸ್ಟ್ ಟೆಕ್ನಿಷಿಯನ್ಸ್, ಇದರಲ್ಲಿ ನಾನೇ ಜೂನಿಯರ್ ಆರ್ಟಿಸ್ಟು, ಏನು ಮಾಡ್ತೀರಾ ಇನ್ನು ಇವಾಗ ನೆಕ್ಸ್ಟ್ ಇವ್ರ ಆಶೀರ್ವಾದನ್ನ ಕ್ಲೈಮ್ ಮಾಡ್ಬೇಕು ನಾನು. ಇವಾಗ ಎಲ್ಲ ಊರಿನಲ್ಲಿ ಮಾಡಿದ್ವಿ, ಶಿವಮೊಗ್ಗನಲ್ಲಿ ಶೂಟಿಂಗ್ ಮಾಡಿದ್ವಿ, ತಿರುನೆಲ್ವೇಲಿ, ಕೋಲಾರ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ಪ್ಲೇಸಸ್, ಆಂಧ್ರನಲ್ಲಿ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಓಕೆ ಸರ್, ಆ ನಾಯಿ ಬಗ್ಗೆ ಕೇಳಿ ಸರ್, ನಾನು ಹೇಳ್ತಾರೆ ತಿರುನೆಲ್ವೇಲಿ ಎಲ್ಲ ಅದೇ ನಾಯಿನ ಇವ್ರು ಯೂಸ್ ಮಾಡಿ ಅದನ್ನು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿ, ಅದಕ್ಕೆ ಅದು ಒಂದು ಆರ್ಟಿಸ್ಟ್ ಸರ್ ಅದ್ರ ಬಗ್ಗೆ. ಶ್ವಾನ ತಿರುನೆಲ್ವೇಲಿಯಿಂದ ಅಲ್ಲಿ ನಾವು ಕಡಿಮೆ ಕಡಿಮೆ ಒಂದು 1,000 ನಾಯಿಗಳಿಟ್ಟು ಶೂಟ್ ಮಾಡಿದ್ವಿ. ಒಂದು ಇದಕ್ಕೆ ಹಂಟಿಂಗ್ ಹೋಗುತ್ತೆ, ಹಂಟಿಂಗ್ ಹೋಗುವಾಗ ಅದು 1,000 ಅಲ್ಲಿ ಬಂದು ಅದು ಇದನ್ನಲ್ಲಿ ಯಾವುದು ಅಲ್ಲಿ ಯಾರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಒಟ್ಟು ನಮ್ಮ ಒಳ್ಳೆ ನಮ್ಮ ಇವರು ವಾಲಾ ಮಂಜು, ನಮ್ಮ ವಿಲ್ಲೆನು, ಅವರು ಹೇಳಿಸಿ ಮಾಡಿದರು. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ವಾಲಾ ಮಂಜು ಆಲ್ಸು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಈ ಫಿಲ್ಮ್ನಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ರು, ಎಲ್ಲರೂ ಒಬ್ಬೊಬ್ಬರು ಟೀಚರಿಂದ ಪ್ರೊಫೆಸರಿಂದ ಎಲ್ಲರ ಎತ್ರಾಜು, ರಾಜನ್ ಬಾಲ್ವಾಡಿ ಇಲ್ಲ ರಾಜಾ ಬಾಲ್ವಾಡಿ, ರಾಜಾ ಬಾಲ್ವಾಡಿ ಅವ್ರದ್ದು ಒಳ್ಳೆ ಫಿಲ್ಮ್. ಇವಾಗ ಅಣ್ಣ ಅಂತ ಏನೋ ಮೂವಿ ಹೋಗ್ತಾ ಇದೆ ಅಂತ ಕಾಣಿಸ್ತಾ, ಅಣ್ಣ ತುಂಬ ಚೆನ್ನಾಗಿದೆ ಅಂತ. ಅವ್ರು ಅದು ಅವ್ರು ಪವರ್ಫುಲ್ ಆ್ಯಕ್ಟ್ರು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ಕಾಸ್ಟ್, ಒಳ್ಳೆ ಸ್ಟಾರ್ ಕಾಸ್ಟ್, ಎಲ್ಲಿ ಕಾಂಪ್ರಮೈಸ್ ಇಲ್ಲ. ಇವರು ಕಾಂಪ್ರಮೈಸ್ ಮಾಡಲಿಲ್ಲ, ಮೇಯ್ನ್ ಅವ್ರದ್ದು ಪ್ರಾಬ್ಲಮ್, ಒಬ್ಬರನ್ನು ಬಿಡಲ್ಲ ಅವರು. ಆರಂಭ ಆಗಿರುವಂತ ನಿಮ್ಮ ಒಂದು ಈ ನಿರ್ಮಾಣ, ಸೊ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ, ನಮ್ಮನ್ನೆಲ್ಲ ರಂಜಿಸ್ಬೇಕು ನೀವು ನಿರ್ಮಾಣ ಮಾಡಿ. ಸೊ ಮುಂದೆ ನಿಮ್ಗೆ ಯಾವ ಥರ ಪ್ಲಾನ್ಸ್ ಇರುತ್ತೆ? ಸೊ ಕನ್ನಡಿಗರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ಮೂವಿ ಇದು ಮಾಡಿದ್ದೀನಿ, ಇನ್ನೊಂದು ಫಿಲ್ಮ್ ಸೆನ್ಸರ್ ಆಗಿದೆ ಪಪ್ಪಿ ಅಂತ, ಅದನ್ನು ಪೆಟ್ಟು ಅದನ್ನು ರಿಲೀಸ್ ಮಾಡ್ತೀನಿ. ನನಗೆ ಇನ್ನು ಕನ್ನಡನಲ್ಲಿ ಇನ್ನು ತುಂಬ ಸಬ್ಜೆಕ್ಟ್ ಮಾಡಬೇಕಂತ ಆಸೆ. ನನಗೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಅಷ್ಟು ಇದು ಓಡಿಕೊಳ್ಳ ಮಾಡಬೇಕಂತೆಲ್ಲ, ಫಸ್ಟ್ ಕನ್ನಡನೇ ಇದು ಮಾಡಬೇಕಂತ. ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗೆ ಈಗಲೇ ಚಾನ್ಸ್ ಕೊಡಬೇಕು, ಇನ್ನು ನಾನು ಜಾಸ್ತಿ ಮೂವಿ ಕನ್ನಡನಲ್ಲೇ ಮಾಡಬೇಕಂತ. ಇವಾಗ ಕನ್ನಡ ಆಡಿಯನ್ಸ್ಗೆ ನನಗೆ ಫುಲ್ಲಾಗಿ ಸಪೋರ್ಟ್ ಮಾಡಬೇಕು, ಥಿಯೇಟ್ರಿಗೆ ಹೋಗಿ ನೋಡಿ. ಆಮೇಲೆ ನನಗೆ ಇನ್ನೊಂದು ಚಾನ್ಸ್ ಬರ್ತಾ ಇದೆ ಬೇರೆ ಸಬ್ಜೆಕ್ಟ್ ಮಾಡೋಕ್ಕೆ, ಡೆಫಿನೆಟ್ ಆಗಿ ಐ ವಿಲ್ ಕಮ್ ಬ್ಯಾಕ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೂರು ಜನಕ್ಕೆ ಧನ್ಯವಾದಗಳು, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮ ಸಮಯನ ಕೊಟ್ಟು. ಒಂದು ಆ್ಯಡ್ ಮಾಡ್ತೀನಿ ಸರ್, ಬಂದು ಜಾಲಿವುಡ್ ಒನ್ ಆಫ್ ದ ಡೈರೆಕ್ಟರ್ ಅವರು, ನಮ್ಮ ಕನ್ನಡ ಸಿನಿಮಾ ಅವರು, ಯಾರಾದರೂ ಏನಾದರೂ ಶೂಟ್ ಮಾಡಬೇಕಂದ್ರೆ ಒಂದು ಮಾತು ಮಾಡ್ತಾರೆ, ಏನೋ ಸ್ವಲ್ಪ ಅವ್ರ ಕೈಯಲ್ಲ ಅದು ಹೆಲ್ಪ್ ಮಾಡ್ತಾರೆ. ಅದು ಈಸ್ ಅ ವೆರಿ ಹೆಲ್ಪ್ಫುಲ್ ಪರ್ಸನ್ನ, ಈ ವಿಲ್ ಡು ದಟ್ ಆಲ್ಸೋ. ಸೊ ಈಸ್ ಅ ಪಾರ್ಟ್ ಆಫ್ ಡೈರೆಕ್ಟ್, ಇದು ಜಾಲಿವುಡ್, ಏನಾದರೂ ಹೆಲ್ಪ್ ಬೇಕಂದ್ರೆ ಇಸ್ ಆಲ್ವೇಸ್ ಅ ನೈಸ್ ಪರ್ಸನ್ ಟು ಹೆಲ್ಪ್. ಅದನ್ನು ಹೇಳಿ ಸರ್, ಹೇಳಿ ಹೇಳಿ ಹೇಳಿ. ನಮ್ಮದು ಥೀಮ್ ಪಾರ್ಕ್ ಬರೆದ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಅಂತ ಬಿಡದಿನಲ್ಲಿ, ಫಾರ್ಮಲಿ ಇಟ್ ವಾಸ್ ಕಾಲ್ಡ್ ಇನೋವೇಟಿವ್ ಫಿಲ್ಮ್ ಸಿಟಿ ಅಂತ. ಇವಾಗ ಅದನ್ನಲ್ಲಿ ಶೂಟಿಂಗು ಥೀಮ್ ಪಾರ್ಕ್, ಅದು ಯಾರಿಗಾದರೆ ಏನಾದರೂ ಹೆಲ್ಪ್ ಮಾಡಬೇಕಾದ್ರೆ ಒಂಥರ ಆರ್ಟಿಸ್ಟ್ಗಳಿಗೆ ಪ್ರೊಡ್ಯೂಸರ್ಗೆ ಏನಾದರೂ ಹೆಲ್ಪ್ ಬೇಕು ಶೂಟಿಂಗ್ಸ್ಗೆ, ಖಂಡಿತವಾಗಿ ನಾನು ಹೆಲ್ಪ್ ಮಾಡ್ತೀನಿ. ಸಿಗೋಣ 20ನೇ ತಾರೀಕು ಥಿಯೇಟರ್ ಸಿಗೋಣ, ಮತ್ತೊಂದಷ್ಟು ಒಳ್ಳೆ ವಿಚಾರಗಳನ್ನ ಮಾತಾಡ್ತಾ ಮತ್ತೊಂದು ಸಂದರ್ಶನ ಮಾಡೋಣ, ಇನ್ನೊಂದು ಸಂದರ್ಶನ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಸುದ್ದಿ ಟಿವಿ ಅವರಿಗೆ ತುಂಬಾ ಖುಷಿ, ನೀವು ಜಾಸ್ತಿ ಈ ತರ ಎಲ್ಲರನ್ನ ತೋರಿಸಿ, ನಿಮ್ಗೆ ಇನ್ನೂ ವ್ಯೂವರ್ಸ್ ಆಗಲಿ, ಸಬ್ಸ್ಕ್ರೈಬ್ ಆಗಲಿ, ನಾಳೆ ಒಂದು ದೊಡ್ಡ ಸ್ಯಾಟಲೈಟ್ ಚಾನಲ್ ಆಗ್ಬೇಕು ನೀವು, ನಮ್ಮೆಲ್ಲ ಕೋರಿಕೆ, ಕರ್ಕಿ ಟೀಮ್ ಕೋರಿಕೆ ಅದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.